ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್. ಇದನ್ನು ನಾವು ಒಂಟೆ ಒಂಟೆ ಎನ್ನುವ ಹತ್ತು ಸಾಲಿನ ಪುಟ್ಟ ಪ್ರಬಂಧ ಬರಿತಾ ಇದ್ದೀವಿ. ಈ ಒಂಟೆ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಒಂಟೆ ಒಂದು ಒಂದು ಸಾಕು ಪ್ರಾಣಿ. ಸಾಕು ಪ್ರಾಣಿ, ಮತ್ತೊಮ್ಮೆ ಒಂಟೆ ಒಂದು ಸಾಕು ಪ್ರಾಣಿ. ಎರಡನೇ ಪಾಯಿಂಟ್, ಅದು ದೊಡ್ಡ ಹಾಗೂ ಉಪಯುಕ್ತ ಪ್ರಾಣಿ. ಮತ್ತೊಮ್ಮೆ, ಅದು ದೊಡ್ಡ ಹಾಗೂ ಉಪಯುಕ್ತ ಪ್ರಾಣಿ. ಮೂರನೇ ಪಾಯಿಂಟ್, ಅವು ಮರುಭೂಮಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಮತ್ತೊಮ್ಮೆ, ಅವು ಮರುಭೂಮಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ನಾಲ್ಕನೇ ಪಾಯಿಂಟ್, ಒಂಟೆಯನ್ನು ಮರುಭೂಮಿಯ ಹಡಗು ಎನ್ನುವರು. ಮತ್ತೊಮ್ಮೆ, ಒಂಟೆಯನ್ನು ಮರುಭೂಮಿಯ ಹಡಗು ಎನ್ನುವರು. ಐದನೇ ಪಾಯಿಂಟ್, ಒಂಟೆ ಉದ್ದವಾದ ಕುತ್ತಿಗೆ ನಾಲ್ಕು ಕಾಲುಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಮತ್ತು ಸಣ್ಣ ಬಾಲವಿದೆ. ಓಕೆ, ಆರನೇ ಪಾಯಿಂಟ್, ಒಂಟೆಯ ಎತ್ತರ ಸುಮಾರು ಹತ್ತು ಅಡಿಗಳು. ಮತ್ತೊಮ್ಮೆ, ಒಂಟೆಯ ಎತ್ತರ ಸುಮಾರು 10 ಅಡಿಗಳು. ಏಳನೇ ಪಾಯಿಂಟ್, ಅದು ಹಲವು ದಿನಗಳವರೆಗೆ ನೀರಿಲ್ಲದೆ ಇರುತ್ತದೆ. ಮತ್ತೊಮ್ಮೆ, ಅದು ಹಲವು ದಿನಗಳವರೆಗೆ ನೀರಿಲ್ಲದೆ ಇರುತ್ತದೆ. ಎಂಟನೇ ಪಾಯಿಂಟ್, ಒಂಟೆಗೆ ಮೇಲ್ಭಾಗ ಉಬ್ಬು ಹೊಂದಿರುತ್ತದೆ. ಮತ್ತೊಮ್ಮೆ, ಒಂಟೆಗೆ ಮೇಲ್ಭಾಗ ಉಬ್ಬು ಹೊಂದಿರುತ್ತದೆ. ಒಂಬತ್ತನೇ ಪಾಯಿಂಟ್, ಅದು ಉಬ್ಬು ಹೊಂದಿದ ಸ್ಥಾನದಲ್ಲಿ ಆಹಾರ ಮತ್ತು ನೀರನ್ನು ಸಂಗ್ರಹಿಸುತ್ತದೆ. ಮತ್ತೊಮ್ಮೆ, ಅದು ಹುಬ್ಬು ಹೊಂದಿದ ಸ್ಥಾನದಲ್ಲಿ ಆಹಾರ ಮತ್ತು ನೀರನ್ನು ಸಂಗ್ರಹಿಸುತ್ತದೆ. ಹತ್ತನೇ ಪಾಯಿಂಟ್, ಒಂಟೆಗಳನ್ನು ಮರುಭೂಮಿಯಲ್ಲಿ ಸಾರಿಗೆಗೆ ಬಳಸುತ್ತಾರೆ. ಮತ್ತೊಮ್ಮೆ, ಒಂಟೆಗಳನ್ನು ಮರುಭೂಮಿಯಲ್ಲಿ ಸಾರಿಗೆಗೆ ಬಳಸುತ್ತಾರೆ. ಓಕೆನಾ? ಹಾಗಾದರೆ ಈ ಒಂದು ಒಂಟೆಯ ಹತ್ತು ಸಾಲಿನ ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.